हलो फ्रेंड्स वीडियो एस एस एल सी परीक्षेयल्लि विज्ञान विभाग बयोलजी जीवशास्त्र के संबंध पट्टंते प्रश्ने मॉडल आंसर डिस्कशन माड्ता इदीनि दिनांक 2/4/2019 नडेदिरतक्कंत परीक्षे ईगागले फिजिक्स मत्तु केमिस्ट्री मेले एरडु वीडियोगळन्नु नानु माडि अपलोड माडिदीनि नीवु अदन्नु नोडकोबहुदु सो ई ओंदु विभागदल्लि ನೋಡೋಣ ಬಯಾಲಜಿ ಮೇಲೆ ಅಂದರೆ ಜೀವಶಾಸ್ತ್ರದ ಮೇಲೆ ಯಾವ ಪ್ರಶ್ನೆಗಳನ್ನು ಕೇಳಿದರು ಮತ್ತು ಅದಕ್ಕೆ ಉತ್ತರ ಏನು ಅಂಥೇಳಿ. ಮೊದಲನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವಂಥ ಚಿತ್ರದಲ್ಲಿ ನರ ಆವೇಗಗಳು ಹಾದು ಹೋಗುವ ಸರಿಯಾದ ಮಾರ್ಗ ಅಂತ ಕೇಳಿದರೆ ಅಲ್ಲಿ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ, ಅಲ್ಲಿ ಏನೇನು ನ್ಯೂರಾನ್ ಅನ್ನೋ ಚಿತ್ರವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಪಿ ಆರ್ ಎಸ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಹಾದು ಹೋಗುತ್ತೆ ಅಂದರೆ ಮೊದಲು ಪಿ ಆಮೇಲೆ ಆರ್ ಆಮೇಲೆ ಎಸ್ ಆಮೇಲೆ ಕ್ಯೂ. ನೋಡಿ, ಪಿ ಇಂದ ನರಗಳಿಂದ ನರ ಅಂದರೆ ಆವೇಗಗಳು, ಏನು ನಾವು ಸಿಗ್ನಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ತಣ್ಣನ ವಸ್ತು ಮುಟ್ಟಿದಾಗ ಅಥವಾ ಬಿಸಿ ವಸ್ತುಗಳನ್ನು ಮುಟ್ಟಿದಾಗ ನಮಗೆ ಹೇಗೆ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಆಗುತ್ತಲ್ಲ, ಅದು ಹೇಗೆ ಹೋಗುತ್ತೆ ಅಂದರೆ ಮೊದಲು ಪಿ ಇಂದ ಆರ್, ಆರಿಂದ ಎಸ್, ಎಸ್ ಇಂದ ಕ್ಯೂಗೆ ಹೋಗುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಸಮತಟ್ಟಾದ ಭೂಪ್ರದೇಶಗಳಲ್ಲಿ ಖಾದಿನ್ ಒಡ್ಡುಗಳನ್ನು ನಿರ್ಮಿಸುವುದರಿಂದ ಏನಾಗುತ್ತೆ, ಅಂತರ್ಜಲದ ಮಟ್ಟ ಎತ್ತಾಗುತ್ತೆ. ಅಂದರೆ ಸಮತಟ್ಟಾದ ಭೂಪ್ರದೇಶಗಳಲ್ಲಿ ಒಡ್ಡುಗಳನ್ನು ನಿರ್ಮಿಸುವುದರಿಂದ ನೀರು ಮಳೆ ನೀರಲ್ಲಿ ನಿಂತು ಅಂತರ್ಜಲದ ಮಟ್ಟ ಏನಾಗುತ್ತೆ, ಭೂಮಿಯಲ್ಲಿ ಹೆಚ್ಚಾಗುತ್ತೆ. ನೆಕ್ಸ್ಟು, ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ ಯಾವ್ಯಾವು ಅಂತ. ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಅಂಡಾಶಯ, ಬೀಜದ ಭಾಗ ಯಾವುದು ಅಂದರೆ ಪ್ರಥಮ ಮೂಲ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಪ್ರಬಲ ಗುಣವಾದ ದುಂಡಗಿನ ಹಳದಿ ಬೀಜಗಳನ್ನು ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯವನ್ನು ದುರ್ಬಲ ಗುಣವಾದ ಸುಕ್ಕಾದ ಹಸಿರು ಬೀಜಗಳ ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯದೊಂದಿಗೆ ಸಂಕರಗೊಳಿಸಿದರೆ ಮೆಂಡೆಲ್ರವರ ಪ್ರಯೋಗದ ಎಫ್ ಒನ್ ಪೀಳಿಗೆಯಲ್ಲಿ ದುಂಡಗಿನ ಹಸಿರು ಬೀಜಗಳನ್ನು ಹೊಂದುವ ಸಸ್ಯದ ಸಂಖ್ಯೆ ಎಷ್ಟಿರುತ್ತೆ ಅಂತೇಳಿ. ಅಂದರೆ ಪ್ರಬಲ ಗುಣವಾದ ದುಂಡಗಿನ ಹಳದಿ ಬೀಜಗಳನ್ನು ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯ ಮತ್ತು ದುರ್ಬಲ ಗುಣವಾದ ಸುಕ್ಕಾದ ಹಸಿರು ಬೀಜಗಳನ್ನು ಇವೆರಡನ್ನು ನಾವು ಕ್ರಾಸ್ ಮಾಡಿದಾಗ ಯಾವ ರೀತಿಯಾದ ಎಫ್ ಒನ್ ಪೀಳಿಗೆ ಬರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಉತ್ತರ 0. ಎಫ್ ಒನ್ ಪೀಳಿಗೆಯಲ್ಲಿ ದುಂಡಗಿನ ಹಸಿರು ಬೀಜಗಳನ್ನು ಹೊಂದಿರುವ ಸಸ್ಯಗಳ ಸಂಖ್ಯೆ 0 ಆಗಿರುತ್ತೆ. ನೆಕ್ಸ್ಟ್, ಈ ಪಟ್ಟಿಯಲ್ಲಿ ಹಾರ್ಮೋನ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಅದು ವರ್ಕ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಾರ್ಮೋನನ್ನು ಕೊಟ್ಟಿದ್ದಾರೆ, ಯಾವು ಅಂತ ಮ್ಯಾಚ್ ಮಾಡಬೇಕು. ನೋಡಿ, ದೇಹವು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ, ಯಾವುದು ಅದಕ್ಕೆ ಉತ್ತರ ಏನು ಅಂತ ನೋಡೋಣ. ಅಡ್ರಿನಲಿನ್ ಸರಿಯಾದ ಉತ್ತರ. ಅದೇ ರೀತಿ ದೇಹದ ಬೆಳವಣಿಗೆಗೆ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸೋದು ಯಾವುದು ಅಂದರೆ ಥೈರಾಕ್ಸಿನ್. ಇದು ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡುತ್ತೆ. ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸೋದು ಯಾವುದು ಅಂದರೆ ಇನ್ಸುಲಿನ್. ಇನ್ಸುಲಿನ್ ಕಡಿಮೆ ಆದಾಗ ಏನಾಗುತ್ತೆ, ಡಯಾಬಿಟೀಸ್ ಆಗುತ್ತೆ. ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ ಯಾವುದು ಅಂದರೆ ಬೆಳವಣಿಗೆಯ ಹಾರ್ಮೋನ್. ಅದು ಪಿಟ್ಯುಟರಿ ಗ್ರಂಥಿಯಲ್ಲಿ ಬರುತ್ತೆ. ಸೊ ಇಷ್ಟು ಮ್ಯಾಚ್ ದಿ ಫಾಲೋಯಿಂಗ್, ಹಾರ್ಮೋನು ಮತ್ತು ಅವುಗಳ ಕೆಲಸ. ನೆಕ್ಸ್ಟ್, ಪಳೆಯುಳಿಕೆ ಎಂದರೇನು ಪ್ರಶ್ನೆಗಳನ್ನು ಕೇಳಿದರೆ, ಪಳೆಯುಳಿಕೆ ಅಂದರೆ ಅಳಿದು ಹೋದ ಪ್ರಭೇದಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು ಪಳೆಯುಳಿಕೆ ಅಂತ ಕರಿತೀವಿ ನಾವು. ಈಗಾಗಲೇ ಅದು ಅಳಿದು ಹೋಗಿರುತ್ತೆ, ಬಟ್ ಅದರ ಒಂದು ಮೂಳೆ ಅಥವಾ ಇರ್ತಕ್ಕಂಥ ಕೆಲವೊಂದು ಅದರ ಒಂದು ಭಾಗಗಳನ್ನು ನಾವು ಹಾಗೆ ಇಟ್ಕೊಂಡಿದ್ದೀವಿ. ಸೊ ಆ ಒಂದು ಅವಶೇಷಗಳನ್ನು ನಾವು ಪಳೆಯುಳಿಕೆಗಳು ಅಂತ ಕರಿತೀವಿ. ಸೊ ಅವು ಕೆಲವೊಂದು ಸರಿ ಹಿಮದಲ್ಲಿ ಬಿದ್ದು ಹಾಗೆ ಇರ್ಬೋದು ಅಥವಾ ಭೂಮಿಯಲ್ಲಿ ಉದುಗಿ ಹೋಗಿ ನಮಗೆ ಹಾಗೆ ಅವಶೇಷಗಳು ಉಳ್ಕೋಬೋದು, ಅವನ್ನು ನಾವು ಪಳೆಯುಳಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ? ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತೆ, ಅಂದರೆ ಡಿಫಿಷಿಯನ್ಸಿ ಆಫ್ ಆಕ್ಸಿಜನ್ನಿಂದ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತೆ. ನೆಕ್ಸ್ಟ್, ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಕರಣ ಕ್ರಿಯೆಯನ್ನು ವಿವರಿಸಿ ಅಥವಾ ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದರೆ, ಮೊದಲನೇದಾಗಿ ಸಸ್ಯಗಳ ಆಹಾರ ವಸ್ತುಗಳ ಸ್ಥಾನಾಂತರಣ ನೋಡೋಣ. ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರ ಅಂತ ಕರಿತೀವಿ. ಓಕೆ, ಈ ಕ್ರಿಯೆಯು ಸಸ್ಯಗಳ ಫ್ಲೋಯಂ ಅಂಗಾಂಶದಲ್ಲಿ ನಡೆಯುತ್ತೆ. ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳು ಎಲೆಗಳಿಂದ ಸಸ್ಯದ ಎಲ್ಲ ಭಾಗಗಳಿಗೂ ಸಾಗಾಣಿಕೆಯಾಗುತ್ತದೆ. ಅಂದರೆ ಸಸ್ಯದಲ್ಲಿ ಆಹಾರ ಸ್ಥಾನಾಂತರಣ ಅಂತ ಹೇಳಿದರೆ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಅಂತೇಳಿ ಕರಿತೀವಿ.
ಹಾಗೆ ಸ್ಥಾನಾಂತರಣವು ಜರಡಿ ನಾಳಗಳ ಪಾರ್ಶ್ವ ಸಂಗಾತಿ ಜೀವಕೋಶಗಳ ಸಹಾಯದಿಂದ ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು, ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತೇಳಿ. ಸೊ ಅದಕ್ಕೆ ಉತ್ತರ, ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆ, ಸಣ್ಣ ಕರುಳು ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವ ಸ್ಥಳವಾಗಿದೆ, ಅಂದರೆ ಟೋಟಲ್ ಡೈಜೆಷನ್ ಆಗುತ್ತಲ್ಲಿ. ಸಣ್ಣ ಕರುಳಿನ ಭಿತ್ತಿಯಲ್ಲಿ ಕಂಡುಬರುವ ಗ್ರಂಥಿಗಳು ಕರುಳಿನ ರಸವನ್ನು ಸ್ರವಿಸುತ್ತವೆ. ಇಲ್ಲಿರುವಂಥ ಕಿಣ್ವಗಳು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತವೆ. ಜೀರ್ಣವಾದ ಆಹಾರವು ಸಣ್ಣ ಕರುಳಿನಲ್ಲಿರುವಂತಹ ವಿಲ್ಲೈಗಳಿಂದ ಹೀರಿಕೆಯಾಗುತ್ತದೆ. ಸೊ ಕರುಳುಗಳಲ್ಲಿರ್ತಕ್ಕಂಥ ವಿಲ್ಲೈಯಿಂದ ಏನಾಗುತ್ತೆ, ಆ ಒಂದು ಆಹಾರವನ್ನು ಹೀರಿಕೊಂಡು ಅದು ರಕ್ತಕ್ಕೆ ಸೇರಿ ನಮ್ಮ ಎಲ್ಲ ದೇಹದ ಭಾಗಗಳಿಗೆ ಹೋಗಿ ಅದು ಎನರ್ಜಿಯನ್ನು ನಮಗೆ ಕೊಡುತ್ತೆ, ಅದನ್ನು ನಾವು ಅಸಿಮಿಲೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಹೂವಿನ ನೀಳ ಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಶಲಾಕನಳಿಕೆ ಮತ್ತು ಪರಾಗ ಕೋಶವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ ರೀತಿ ಚಿತ್ರ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಫಾಸಿಲ್ ಇಂಧನಗಳ ಬಳಕೆಯಿಂದ ಆಗುವ ಅನುಕೂಲಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ, ಫಾಸಿಲ್ ಇಂಧನಗಳ ಬಳಕೆಯಿಂದ ಯಾವ್ಯಾವ ಅನುಕೂಲ ಆಗುತ್ತೆ ಅಂತ ಹೇಳಿದರೆ, ಫಾಸಿಲ್ ಇಂಧನಗಳು ಜೈವಿಕ ರಾಶಿಯಿಂದ ರೂಪುಗೊಂಡಿದ್ದು ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಮತ್ತು ಸಲ್ಫರ್ಗಳನ್ನು ಒಳಗೊಂಡಿದ್ದಾವೆ. ಇವುಗಳನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್, ನೀರು, ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಆಕ್ಸೈಡ್ಗಳು ಉತ್ಪತ್ತಿ ಆಗ್ತವೆ. ನೈಟ್ರೋಜನ್ ಆಕ್ಸೈಡ್ಗಳು, ಸಲ್ಫರ್ ಆಕ್ಸೈಡ್ಗಳು ಮತ್ತು ಕಾರ್ಬನ್ ಮಾನಾಕ್ಸೈಡ್ಗಳು ಅಧಿಕ ಸಾರತೆಯಲ್ಲಿ ವಿಷಕಾರಿಯಾಗಿವೆ, ಆಮ್ಲಮಳೆಗೆ ಇವು ಕಾರಣ ಆಗ್ತವೆ. ಸಾರಿ, ಇದು ಅನಾನುಕೂಲಗಳು, ಅನುಕೂಲಗಳಲ್ಲ ಅನಾನುಕೂಲಗಳು. ಕಾರ್ಬನ್ ಡೈಆಕ್ಸೈಡ್ ಒಂದು ಹಸಿರುಮನೆ ಅನಿಲ, ವಾತಾವರಣದಲ್ಲಿ ಇದರ ಸಾರತೆ ಹೆಚ್ಚಿದಾಗ ತೀವ್ರವಾಗಿ ಜಾಗತಿಕ ತಾಪಮಾನದ ಏರಿಕೆ ಕಾರಣ ಆಗುತ್ತೆ, ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಬಿಸಿ ಆಗುತ್ತೆ ಭೂಮಿ ಅಂತ ಹೇಳಿ. ನೆಕ್ಸ್ಟ್, ಪರಿಸರದ ರಕ್ಷಣೆಯಲ್ಲಿ ಮಿತ ಬಳಕೆ ಮತ್ತು ಮರುಬಳಕೆಯಿಂದಾಗುವ ಅನುಕೂಲಗಳನ್ನು ಪಟ್ಟಿ ಮಾಡಿ. ಇಲ್ಲಿ ನಮ್ಮ ಮೊದಲನೇ ಇಲ್ಲೊಂದು ಪ್ರಶ್ನೆ, ಫಾಸಿಲ್ ಇಂಧನಗಳು ಅಂದರೆ ಪೆಟ್ರೋಲು, ಕಲ್ಲಿದ್ದಲು, ಅವೇನೆ ಫಾಸಿಲ್ ಇಂಧನಗಳು, ಅದರಿಂದ ಅನಾನುಕೂಲಗಳನ್ನು ಪಟ್ಟಿ ಮಾಡಿದ್ದೀವಿ ನಾವು. ಈಗ ಮಿತ ಬಳಕೆ ಮತ್ತು ಮರುಬಳಕೆಯಿಂದ ಆಗುವ ಅನುಕೂಲಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ, ಇದಕ್ಕೆ ಉತ್ತರ, ಪರಿಸರ ಸಂರಕ್ಷಣೆಯಲ್ಲಿ ಮಿತ ಬಳಕೆ ಮತ್ತು ಮರುಬಳಕೆಯಿಂದ ಏನೇನಾಗುತ್ತೆ ಅಂತ ಹೇಳಿದರೆ, ಮಿತ ಬಳಕೆ ಅಭ್ಯಾಸದಿಂದ ವಿದ್ಯುತ್ ಶಕ್ತಿ, ನೀರು, ಆಹಾರ, ನೈಸರ್ಗಿಕ ಸಂಪನ್ಮೂಲಗಳು ರಕ್ಷಿಸ್ಬೋದು ನಾವು. ಮರುಬಳಕೆ ಮಾಡೋದ್ರಿಂದ ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸ್ಬೋದು, ತಕ್ಷಣದ ಬಳಕೆಗೆ ವಸ್ತುಗಳು ಲಭ್ಯವಿರುತ್ತವೆ, ಶಕ್ತಿಯ ಸಂರಕ್ಷಣೆ ಆಗುತ್ತೆ, ಕಚ್ಚಾ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಬಹುದು, ಅಂದರೆ ನಾವು ಇನ್ನೂ ಕಾಡನ್ನು ಕಡಿಯೋದು ಅಥವಾ ಪರಿಸರವನ್ನು ನಾಶ ಮಾಡೋದು ತಪ್ಪುತ್ತೆ, ರೀಯೂಸ್ ಮಾಡಬೇಕು. ನೆಕ್ಸ್ಟು, ಕತ್ತರಿಸಲ್ಪಟ್ಟ ಟೊಮ್ಯಾಟೋ ಹಣ್ಣಿನಲ್ಲಿ 4 ದಿನಗಳ ನಂತರ ದಾರದಂತಹ ರಚನೆಗಳ ಬೆಳವಣಿಗೆಯೊಂದಿಗೆ ಕ್ರಮೇಣವಾಗಿ ಹಣ್ಣು ಕೊಳೆಯುವುದು ಕಂಡುಬರುತ್ತೆ, ಈ ಬದಲಾವಣೆಗೆ ಕಾರಣವನ್ನು ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಕತ್ತರಿಸಿಟ್ಟ ಟೊಮ್ಯಾಟೋ ಹಣ್ಣಿನ ಮೇಲೆ ಬೆಳೆದಿರುವ ದಾರದಂತಹ ರಚನೆಗಳು ಅಂದರೆ ರೈಜೋಪಾಸ್, ಅಂದರೆ ಬ್ರೆಡ್ ಮೋಲ್ಡ್ ಎಂಬ ಶಿಲೀಂಧ್ರದ ಹೈಫೇ ಇರುತ್ತೆ. ಇವು ಚಿಕ್ಕ ದುಂಡಗಿನ ರಚನೆಗಳಾದ ಬೀಜಜನಕ ದಾನಿಗಳನ್ನು ಹೊಂದಿವೆ. ಬೀಜಕ ದಾನಿಗಳು ಸಂತಾನೋತ್ಪತ್ತಿಯ ರಚನೆಗಳಾದ ಬೀಜಕಗಳನ್ನು ಹೊಂದಿವೆ. ಈ ಬೀಜಕಗಳು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕಕ್ಕೆ ಬಂದು ಬೆಳೆಯಲು ಪ್ರಾರಂಭಿಸುತ್ತವೆ, ಆದ್ದರಿಂದ ಟೊಮ್ಯಾಟೊ ಕ್ರಮೇಣ ಕೊಳೆಯಲು ಪ್ರಾರಂಭಿಸುತ್ತದೆ. ಅಂದರೆ ಅದು ಶಿಲೀಂಧ್ರ ಬೆಳೆಯುತ್ತೆ, ಬ್ರೆಡ್ ಮೋಲ್ಡ್ ಅಂತಕ್ಕಂಥ ಒಂದು ಶಿಲೀಂಧ್ರ, ಅದು ಬಂದು ಅಲ್ಲಿ ಬೆಳೀಲಿಕ್ಕೆ ತೇವಾಂಶವನ್ನು ಉಪಯೋಗಿಸ್ಕೊಂಡು ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ, ಅದರಿಂದ ಅದು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಟೊಮೆಟೊ. ನೆಕ್ಸ್ಟ್ ಪ್ರಶ್ನೆ, ಮಾಲಿನ್ಯಕ್ಕೆ ಒಳಪಟ್ಟ ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವ ಆಹಾರ ಸರಪಳಿಯೊಂದನ್ನು ನೀಡಿದೆ, ಇದನ್ನು ವೀಕ್ಷಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಂದರೆ ಮಾಲಿನ್ಯಕ್ಕೆ ಒಳಪಟ್ಟ ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವ ಆಹಾರ ಸರಪಳಿ ಒಂದು ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ. ಸಿಹಿ ನೀರು, ಶೈವಲಗಳು, ಮೀನುಗಳು, ಪಕ್ಷಿಗಳು. ಪ್ರಶ್ನೆ, ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಯಾವುವು, ಏಕೆ? ಎರಡನೇ ಪ್ರಶ್ನೆ, ಜೈವಿಕ ಸಂವರ್ಧನೆಯಿಂದ ಈ ಪರಿಸರ ವ್ಯವಸ್ಥೆಯು ಕ್ರಮೇಣವಾಗಿ ನಶಿಸಿ ಹೋಗುತ್ತದೆ, ಏಕೆ? ಎರಡು ಪ್ರಶ್ನೆ ಇದ್ದಾವೆ. ಹೆಚ್ಚು ತೊಂದರೆಗೊಳಗಾಗುವಂಥ ಜೀವಿಗಳು ಯಾವುವು ಅಂದರೆ, ಮೊದಲು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೊಳಗಾದ ಜೀವಿಗಳು ಪಕ್ಷಿಗಳು. ಯಾಕೆ ಅಂತ ಹೇಳಿದರೆ, ಅಲ್ಲಿ ನೋಡಿ ಪಕ್ಷಿಗಳು ಅಂತ ಇದೆ, ಆ ಒಂದು ಪಕ್ಷಿಗಳು ಅಲ್ಲಿರ್ತಕ್ಕಂಥ ಒಂದು ಮಾಲಿನ್ಯಕ್ಕೊಳಪಟ್ಟ ಜಲಚರಗಳಲ್ಲಿ ಹೆಚ್ಚಿಗೆ ತೊಂದರೆಯನ್ನು ಅನುಭವಿಸ್ತವೆ.
ನೀಡಿರುವ ಆಹಾರ ಸರಪಳಿಯಲ್ಲಿ ಪಕ್ಷಿಗಳು ಉನ್ನತ ಮಟ್ಟವನ್ನು ಆಕ್ರಮಿಸಿರುವುದರಿಂದ ಜೈವಿಕ ಸಾಂದ್ರತಾ ಅಭಿವೃದ್ಧಿಗೆ ಕಾರಣವಾದ ರಾಸಾಯನಿಕಗಳು ಇವುಗಳ ದೇಹದಲ್ಲಿ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗ್ತವೆ. ಅದು ಮುಖ್ಯವಾದ ಕಾರಣ. ಮತ್ತೆ ಪ್ರಶ್ನೆ, ಎರಡನೇ ಪ್ರಶ್ನೆ, ಜೈವಿಕ ಸಂವರ್ಧನೆಯಿಂದ ಈ ಪರಿಸರ ವ್ಯವಸ್ಥೆಯು ಕ್ರಮೇಣವಾಗಿ ನಶಿಸಿ ಹೋಗುತ್ತದೆ, ಯಾಕೆ? ವಿಘಟನೆಗೆ ಒಳಗಾದ ರಾಸಾಯನಿಕಗಳು ಆಹಾರ ಸರಪಳಿಯ ವಿವಿಧ ಪೋಷಣ ಸ್ತರಗಳಲ್ಲಿ ಕ್ರಮೇಣ ಸಂಗ್ರಹವಾಗ್ತಾ ಹೋಗ್ತವೆ. ವಿಘಟನೆಗೆ ಒಳಗಾದ ರಾಸಾಯನಿಕಗಳು ಏನು ಮಾಡ್ತವೆ ಅಂದರೆ ಒಂದೊಂದೇ ಸ್ತರದಲ್ಲಿ ಕೂತ್ಕೊತ ಹೋಗ್ತವೆ. ನೆಕ್ಸ್ಟ್, ರಾಸಾಯನಿಕಗಳು ವಿಘಟನೆಗೆ ಒಳಪಡದೆ ಇರುವುದರಿಂದ ಹಾಗೂ ತೊಳೆದು ಹಾಕಲು ಸಾಧ್ಯವಿಲ್ಲದಿರುವುದರಿಂದ ಇವುಗಳನ್ನು ಆಹಾರ ಸರಪಳಿಯಿಂದ ತೆಗೆದುಹಾಕಲು ಸಾಧ್ಯವಿಲ್ಲ. ಇವುಗಳ ಅತಿ ಸಂಗ್ರಹದಿಂದ ಪರಿಸರ ವ್ಯವಸ್ಥೆಯು ಕ್ರಮೇಣ ಏನಾಗುತ್ತೆ, ನಾಶ ಆಗ್ತಾ ಹೋಗುತ್ತೆ. ನೆಕ್ಸ್ಟು, ಅದೇ ರೀತಿ ಅದಕ್ಕೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಪ್ರಶ್ನೆಯನ್ನು ಕೇಳಿದರು, ಯಾವುದು ಅಂತ ಹೇಳಿದರೆ ಓಕೆ ನೋಡೋಣ. ಸೌತೆಕಾಯಿ ಚೂರು ಮತ್ತು ಬಾಳೆಹಣ್ಣಿನ ಸಿಪ್ಪೆ ಸಾವಯವ ವಸ್ತುಗಳು. ಒಂದು ಸೆಕೆಂಡ್, ಕ್ವಶನ್ ನೋಡಿ. ಸೌತೆಕಾಯಿ ಚೂರು, ಬಾಳೆಹಣ್ಣಿನ ಸಿಪ್ಪೆ ಸಾವಯವ ವಸ್ತುಗಳು. ಇವು ಜೈವಿಕ ವಿಘಟನೆಗೆ ಒಳಪಡುತ್ತವೆ ಹಾಗೂ ಮಣ್ಣಿನೊಂದಿಗೆ ಸೇರಿ ಹೋಗುತ್ತವೆ. ಇವು ಪರಿಸರ ಸ್ನೇಹಿಯಾಗಿವೆ. ಗಾಜಿನ ಚೂರು ಮತ್ತು ಪ್ಲಾಸ್ಟಿಕ್ ಪೆನ್ನುಗಳು ನಿರವಯವ ವಸ್ತುಗಳು ಮತ್ತು ಸಂಶ್ಲೇಷಿತ ವಸ್ತುಗಳು. ಇವು ಜೈವಿಕ ವಿಘಟನೆಗೆ ಒಳಪಡುವುದಿಲ್ಲ, ಮಣ್ಣಿನಲ್ಲಿ ಮೂಲ ರೂಪದಲ್ಲಿಯೇ ಉಳಿದು ಹೋಗುತ್ತವೆ ಮತ್ತು ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ನೆಕ್ಸ್ಟ್ ಪ್ರಶ್ನೆ, ಮಾನವನ ಹೃದಯದ ನೀಳಛೇದ ನೋಟವನ್ನು ತೋರಿಸುವ ಚಿತ್ರ ಬರೆದು ಮಹಾ ಅಪಧಮನಿ ಮತ್ತು ಆಮ್ಲಜನಕ ರಹಿತ ರಕ್ತವನ್ನು ಸ್ವೀಕರಿಸುವ ಹೃದಯದ ಕೋಣ ಚಿತ್ರ ಬರೀಬೇಕು. ಚಿತ್ರ ಈ ರೀತಿ ಇದೆ, ಮಹಾ ಅಪಧಮನಿ ಮೇಲೆ ಬರುತ್ತದೆ ಮತ್ತು ನಾವು ನೇರವಾಗಿ ನಿಂತರೆ ಎಡಗಡೆ ಆಮ್ಲಜನಕ ರಹಿತ ರಕ್ತವನ್ನು ಸ್ವೀಕರಿಸುವ ಕೋಣೆ ಅಂದರೆ ಬಲ ಹೃತ್ಕರಣ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ರಚನಾರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳಿರುವ ವ್ಯತ್ಯಾಸವನ್ನು ಬರೆಯಿರಿ. ಪುರುಷ ಲಿಂಗವರ್ಣತಂತುಗಳು ಮತ್ತು ಮಹಿಳಾ ಲಿಂಗವರ್ಣತಂತುಗಳಿಗಿರುವ ವ್ಯತ್ಯಾಸ ಬರೆಯಿರಿ. ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ ಹೇಗೆ? ಈ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ರಚನಾರೂಪಿ ಅಂಗಗಳು ಅಂದರೆ ವಿಭಿನ್ನ ಜೀವಿಗಳ ಅಂಗಗಳು ಒಂದೇ ಮೂಲವನ್ನು ಹೊಂದಿರುತ್ತವೆ. ಕಾರ್ಯಾನುರೂಪಿ ಅಂಗಗಳು ಅಂದರೆ ವಿಭಿನ್ನ ಜೀವಿಗಳ ಅಂಗಗಳು ಬೇರೆ ಬೇರೆ ಮೂಲವನ್ನು ಹೊಂದಿರುತ್ತವೆ. ರಚನಾರೂಪಿಯಲ್ಲಿ ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ಬೇರೆ ಬೇರೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಕಾರ್ಯಾನುರೂಪಿ ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ ರಚನೆ ಹೊಂದಿದ್ದರೂ ಒಂದೇ ಕಾರ್ಯವನ್ನು ನಿರ್ವಹಿಸುತ್ತವೆ. ರಚನಾರೂಪಿ ಅಂಗಗಳಿಗೆ ಉದಾಹರಣೆ ಕಪ್ಪೆಯ ಮುಂಗಾಲುಗಳು, ಪಕ್ಷಿಯ ಮುಂಗಾಲುಗಳು. ಕಾರ್ಯಾನುರೂಪಿ ಅಂಗಗಳಿಗೆ ಉದಾಹರಣೆ ಪಕ್ಷಿಯ ರೆಕ್ಕೆಗಳು ಮತ್ತು ಬಾವಲಿಯ ರೆಕ್ಕೆಗಳು. ನೆಕ್ಸ್ಟ್ ಪ್ರಶ್ನೆ, ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯನ್ನು ಹೊಂದಿದ್ದು ಎರಡನ್ನೂ ಎಕ್ಸ್ ವರ್ಣತಂತು ಇರುತ್ತದೆ. ಆದರೆ ಪುರುಷನ ಲಿಂಗ ವರ್ಣತಂತು ಜೋಡಿಯಲ್ಲಿ ಒಂದು ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತು ಮತ್ತು ಇನ್ನೊಂದು ಚಿಕ್ಕದಾದ ವೈ ವರ್ಣತಂತು ಕಂಡುಬರುತ್ತದೆ. ತಂದೆಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದ ಮಗು ಹುಡುಗಿಯಾಗಿರುತ್ತದೆ ಹಾಗೂ ವೈ ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗುತ್ತದೆ. ಆದರೆ ಹುಡುಗಿ ಮತ್ತು ಹುಡುಗ ಇಬ್ಬರೂ ತಾಯಿಯಿಂದ ಎಕ್ಸ್ ವರ್ಣತಂತುವನ್ನು ಮಾತ್ರ ಪಡೆಯುತ್ತಾರೆ. ಆದ್ದರಿಂದ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ. ಸೊ ಇಷ್ಟು ಒಂದು ಬಯಾಲಜಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೋತ್ತರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.